ಆತ್ಮೀಯರೇ, ನನ್ನ ಕನಸು ಮತ್ತು ನನ್ನ ಆತ್ಮೀಯ ಸಿಬ್ಬಂದಿಯ ಕನಸು ಒಂದೇ. ರೋಗಿಗಳನ್ನು ನಮ್ಮ ಹಿತೈಷಿಗಳು ಹಾಗೂ ಅವರುಗಳನ್ನು ಬಂಧುಗಳಂತೆ ಉಪಚರಿಸಿ ಚಿಕಿತ್ಸೆ ನೀಡಿ ಅವರುಗಳ ಮುಖದಲ್ಲಿ ನಗುವನ್ನು ಅವರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ನೀಡುವುದು ಆಗಿದೆ. ನಮ್ಮ ಆರೋಗ್ಯ ಕೇಂದ್ರಕ್ಕೆ ಉತ್ತಮ ಆರೋಗ್ಯಕರ ವಾತಾವರಣ ಪರಿಸರ ನಿರ್ಮಾಣ ಮಾಡಿ ಮತ್ತು ಸ್ವಚ್ಛಂದ ಸುಂದರ ಹಸಿರು ಗಿಡಗಳನ್ನು ನೆಟ್ಟು ಅವರಿಗೆ ಸ್ವಾಗತ ಮಾಡುವಂತೆ ಮಾಡುವಲ್ಲಿ ನಮ್ಮೆಲ್ಲರ ಈ ಗುರಿಯೇ ಕಾರಣವಾಗಿದೆ. ನಮ್ಮ ಆರೋಗ್ಯ ಸಂಸ್ಥೆ ಮಾನವೀಯ ಸ್ಪರ್ಶದೊಂದಿಗೆ ಸಮಾಜದ ಎಲ್ಲರಿಗಾಗಿ ಗುಣಮಟ್ಟದ ಮತ್ತು ಅತ್ಯುನ್ನತ ಆರೋಗ್ಯ ಸೇವೆಗಳನ್ನು ಮುಟ್ಟಿಸುವಲ್ಲಿ ನಮಗೆ ಹೆಚ್ಚಿನ ಹಂಬಲವಿದ್ದು ಪ್ರತಿ ವಿಷಯದಲ್ಲಿ ಜನರ ಸಹಕಾರದೊಂದಿಗೆ ಹೆಜ್ಜೆಯಿಟ್ಟು ಮುನ್ನಡೆಯುತ್ತೇವೆ. ಈ ಹಿನ್ನೆಲೆಯಲ್ಲಿ ಉತ್ತಮ ಗುಣಮಟ್ಟ ಸೇವೆಗಳನ್ನು ನೀಡುವುದಕ್ಕಾಗಿ ವೈದ್ಯಕೀಯ ಸೇವೆ ನೀಡುವಲ್ಲಿ ಮತ್ತು ಜಾಗೃತಿ ಫಲಕಗಳು, ಧ್ವನಿವರ್ಧಕಗಳ ಮೂಲಕ, ವಿಡಿಯೋ ಚಿತ್ರಗಳ ಮೂಲಕ ಆರೋಗ್ಯ ಸೇವೆಗಳ ಮಾಹಿತಿಯನ್ನು ನೀಡುತ್ತಿದ್ದೇವೆ. ನಮ್ಮ ಈ ಸಂಸ್ಥೆ 30 ಹಾಸಿಗೆ ಉಳ್ಳದಾಗಿದ್ದು ಉತ್ತಮ ಸೇವಾಭಾವ ಮನಸ್ಸಿನ ವೈದ್ಯರು, ಶುಶ್ರೂಷಕರು, ಅರೆವೈದ್ಯಕೀಯ ಸಿಬ್ಬಂದಿ, ಸ್ವಚ್ಛತಾ ಸಿಬ್ಬಂದಿ ಉತ್ತಮ ಸೇವೆ ನೀಡುವಲ್ಲಿ ಯಶಸ್ಸು ಗಳಿಸಿದ್ದು, ಇದಕ್ಕಾಗಿ ಈಗಾಗಲೇ 3 ಬಾರಿ ಕಾಯಕಲ್ಪ ಪ್ರಶಸ್ತಿ ದೊರಕಿದ್ದು ನಮ್ಮಗಳ ಇನ್ನೂ ಹೆಚ್ಚಿನ ಸೇವೆ ನೀಡಲು ಇಮ್ಮಡಿಗೊಳಿಸಿದೆ. ಉತ್ಕೃಷ್ಟ ಆರೋಗ್ಯ ಸೇವೆಗಳ ಮಾಹಿತಿಗಾಗಿ ವಿಚಾರಣೆ ಸ್ವಾಗತಕಾರರು ಮಾಹಿತಿ ನೀಡುತ್ತಾರೆ. ಉತ್ತಮ ಸ್ವಚ್ಛಂದ ಹೊರರೋಗಿ ವಿಭಾಗ, ತುರ್ತು ಚಿಕಿತ್ಸಾ ವಿಭಾಗ, ಪ್ರಯೋಗಾಲಯ ಸೇವೆಗಳು, ಔಷಧ ವಿತರಣೆ, ನೇತ್ರ ತಪಾಸಣೆ ಹಾಗೂ ನುರಿತ ಹೆರಿಗೆ ಸ್ತ್ರೀರೋಗ ತಜ್ಞರಿಂದ ತಪಾಸಣೆ, ದಂತ ಚಿಕಿತ್ಸೆ ಉತ್ತಮ ಆಡಳಿತ ವೈದ್ಯಾಧಿಕಾರಿಗಳ ನೇತೃತ್ವದಲ್ಲಿ ಮುನ್ನಡೆಯುತ್ತಾ, ಉತ್ತಮ ಶಸ್ತ್ರಚಿಕಿತ್ಸಾ ಕೊಠಡಿ, ಹೆರಿಗೆ ವಿಭಾಗ, ಒಳಾರೋಗ್ಯ ವಿಭಾಗ, ಉತ್ತಮ ಕುಡಿಯುವ ನೀರು, ಪರಿಸರ ಶೌಚಾಲಯ ವ್ಯವಸ್ಥೆ ಮತ್ತು ಉತ್ತಮ ಗುಣಮಟ್ಟ ಸುಧಾರಿತ ಸೇವೆಯನ್ನು ನೀಡಲಾಗುತ್ತಿದೆ. ವಿಶೇಷವಾಗಿ ICTC ಆಪ್ತ ಸಮಾಲೋಚನೆ, ಹದಿಹರೆಯದವರ ಆಪ್ತ ಸಮಾಲೋಚನೆ ಕೂಡ ಮಾಡಲಾಗುತ್ತದೆ. ಮುಖ್ಯವಾಗಿ ICBCC ಮೂಲಕ ಎಲ್ಲ ಗ್ರಾಮಗಳಲ್ಲಿ ಸೇವೆಗಳನ್ನು ನೀಡುವುದು ಮತ್ತು ಮಾಹಿತಿ ಮತ್ತು ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳ ಕುರಿತು ಜಾಗೃತಿಯನ್ನು ಹಿರಿಯ ಆರೋಗ್ಯ ಸಹಾಯಕರು ಮತ್ತು ಕಿರಿಯ ಆರೋಗ್ಯ ಸಹಾಯಕರು ಹಾಗೂ ಆಶಾ ಅಂಗನವಾಡಿಯವರ ಮೂಲಕ ತಿಳಿಸಲಾಗುತ್ತದೆ. ಉತ್ತಮ ಸದೃಢ ಭಾರತಕ್ಕಾಗಿ ಎಲ್ಲ ಗ್ರಾಮಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ನಮ್ಮ ಸಂಸ್ಥೆಗೆ ಜನರು ಮತ್ತು ಜನಪ್ರತಿನಿಧಿಗಳು, ಸ್ಥಳೀಯ ಗ್ರಾಮ ಪಂಚಾಯಿತಿ ಸಹಕಾರ ಬಹಳ ಸಹಕಾರಿಯಾಗಿದ್ದು, ಗುಣಮಟ್ಟದ ಆರೋಗ್ಯ ಸೇವೆಗಳು, ಸ್ವಚ್ಛಂದ ಸುಂದರ ಪರಿಸರ ನಿರ್ಮಾಣ ಮತ್ತು ರೋಗಿಗಳ ಮುಖದಲ್ಲಿ ನಗುವನ್ನು ತರಿಸುವಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಯ ಕಾರಣ ಮತ್ತು ಸ್ಥಳೀಯರು ಮತ್ತು ಇವರೆಲ್ಲ ಸಹಕಾರವೇ ಮುಖ್ಯ ಕಾರಣ ಎಂದು ತಿಳಿಸಲು ಹರ್ಷಿಸುತ್ತೇನೆ. ತಮ್ಮೆಲ್ಲರ ಅತ್ಯುನ್ನತ ಸಹಕಾರ ನೀಡಿದ್ದರಿಂದ, ಈ ಬೆಂಬಲದಿಂದ ಇಂತಹ ಸೇವೆ ನೀಡಲು ಸಾಧ್ಯವಾಗಿದ್ದು ಸಮಾಜಕ್ಕೆ ಮಹತ್ತರವಾದ ಆರೋಗ್ಯ ಕೊಡುಗೆ ನೀಡುವಲ್ಲಿ ಸಾಧ್ಯವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ತಾವೆಲ್ಲ ಕೈಜೋಡಿಸಿದಲ್ಲಿ ಉತ್ತಮ ಆರೋಗ್ಯವಂತ ನಾಡನ್ನು ನಿರ್ಮಾಣ ಮಾಡುವಲ್ಲಿ ನಮ್ಮೆಲ್ಲರ ಸಹಕಾರಿಯಾಗಲಿದೆ.